ಕರ್ನಾಟಕ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರ ಆತ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ಅಭ್ಯರ್ಥಿಗೆ ಅವಕಾಶ ಸಿಕ್ಕಿದೆ ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವು ಕೂಡ ಮನೆಯಲ್ಲಿ ಕುಳಿತು ಕೆಲಸ ಅನ್ಕೊಂಡಿದ್ರ ಅಂತ ಒಂದು ಅಭ್ಯರ್ಥಿಗಳು ಈ ಒಂದು ಹಿಡೋ ಕೊಣತನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಈ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಮುಖಾಂತರಗೆ ನೇರವಾಗಿ ಡಾಕ್ಯುಮೆಂಟ್ ಸರಪೇಷಕೊಂಡು ಆಯ್ಕೆಯನ್ನು ಮಾಡ್ತಾರೆ ಈ ಒಂದು ಮನೆಯಲ್ಲಿ ಕುಳಿತು ಕೆಲಸಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸಲು ಅವಕಾಶ ರಾಹು ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿಗೆ ರಾತೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಸುಮಾರು ಪ್ರತಿ ದಿನಕ್ಕೆ ಒಂದು ಸಾವಿರದಿಂದ ನಾಲ್ಕು ಸಾವಿರ ತನಕ ಹಣವನ್ನು ಸಂಪಾದಿಸಬಹುದು ಅದು ನಿಮ್ಮ ಕೆಲಸದ ಆಧಾರದ ಮೇಲೆ ವೇತನ ನೀಡ್ತಾರೆ ಸುಮಾರು ತಿಂಗಳಿಗೆ ನೀವು ಒಂದು ಲಕ್ಷದ ಮೂವತ್ತು ಸಾವಿರ ತನಕ ಹಣವನ್ನ ಸಂಪಾದಿಸಬಹುದು ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪಾಸ್ ಆದವರು ಅಂದ್ರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದವರು ಜೊತೆಗೆ ನೀವನಾದರೂ ಸೆಕೆಂಡ್ ಪೊಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಾಗಿ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು ಅಥವಾ ಡಿಗ್ರಿಗಾಗಲೇ ಓದ್ತಿರ್ತಿರಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಮೂರು ತಾಸು ಕೆಲಸ ಮಾಡ್ಬೋದು ಅಥವಾ ನೀವನಾದರೂ ಪಾರ್ಟ್ ಟೈಮ್ ಆಗ್ಬೋದು ಅಥವಾ ಫುಲ್ ಟೈಮ್ ಮಾಡ್ಬೋದು ನೀವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಿರಲ್ಲ ಆಪ್ಷನ್ಗೆ ಸಂಬಂಧಪಟ್ಟಂತೆ ಅದೇ ರೀತಿಯ ನೀವು ಸೆಲೆಕ್ಟ್ ಮಾಡಿದಂಥ ಆಪ್ಷನ್ ರೈಟ್ ಮಾರ್ಕ್ ಆಗತ್ತೆ ಅದ ನಂತರ ನಮಗೆ ಅದೇ ಒಂದು ಆಧಾರದ ಮೇಲೆ ನಮಗೆ ಕೆಲಸ ಕೊಡ್ತಾರೆ ಅವನು ವೀಕ್ಷಕರೇ ಇದ್ರ ಬಗ್ಗೆ ನಾವು ಸಂಪೂರ್ಣ ತಿಳಿಸ್ಕೊಡ್ತವೆ ವಿಡಿಯೋ ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗಾತ ಮತ್ತೆ ಈ ಒಂದು ವಿಡಿಯೋನ ಸ್ನೇಹಿತರಿಗೆ ಶೇರ್ ಮಾಡಿ ತುಂಬಾ ಉಪಯೋಗ ಆಗತ್ತೆ ತುಂಬಾ ಜನರು ವೇಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಕುಳಿತು ಕೆಲಸ ಮಾಡಬೇಕಂತ ನಿಮ್ಮ ಮೊಬೈಲ್ ನಲ್ಲಿ ಕೆಲಸ ಮಾಡಬಹುದು ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡಬಹುದು ಅಥವಾ ನಿಮ್ಮ ಹತ್ರ ಏನಾದ್ರು ಕಂಪ್ಯೂಟರ್ ಇದ್ರು ಕೂಡ ಆ ಒಂದು ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡಬಹುದು ಒಂದು ಶಿಕ್ಷಕರ ಈ ಒಂದು ಸ್ಟೇರ್ ಮಾಡಿ ಅಂತ ಒಂದು ವಿದ್ಯಾರ್ಥಿಗಳಿಗೆ ಅಂತ ಒಂದು ಅಭ್ಯರ್ಥಿಗೆ ತುಂಬಾ ಯೂಸ್ಫುಲ್ ಆಗತ್ತೆ ಇದು ಪುರುಷರಿಗಿಂತ ಮಹಿಳಾ ಅಭ್ಯರ್ಥಿಗೆ ತುಂಬಾ ಯೂಸ್ಫುಲ್ ಆಗತ್ತೆ ತುಂಬಾ ಜನ ಹೌಸ್ ವೈಫ್ ಇರ್ತಾರೆ ಅಂತವ್ರಿಗಂತರ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಖಾಲಿರತ್ತೆ ಅದೇ ರೀತಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದಾವೆ ಮತ್ತು ಮೆಡಿಸಿನ್ ಆಫೀಸರ್ ಹುದ್ದೆ ಖಾಲಿ ಇರತ್ತೆ ಇಂತಹ ಒಂದು ಪೋಸ್ಟ್ ಗಳಿಗೆ ಮಹಿಳಾ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೇದು ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಬಂದ್ಸಾತ್ರೆ ಪೋಸ್ಟ್ ಬಗ್ಗೆ ಒಂದೊಂದ ತಿಳಿಸ್ಕೊಡೋಣ ಇದರದ್ದು ಇನ್ನೊಂದು ಮಾಹಿತಿ ಸ್ನೇಹಿತರೆ ಇದು ಆಫೀಸರ್ ಅಂತ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಫೋರ್ ಕೊಟ್ಟಿದ್ದೇವೆ ಅಲ್ಲಿಂದ ಡೈರೆಕ್ಟ್ ಆಗಿ ಜಾಯಿನ್ ಹಾಕೊಂಡು ಇದರ ಮೇಲೆ ನೀವು ಸಲ್ಲಿಸಬಹುದು ಸಲ್ಲಿಸಬಹುದು ಬಂದ್ಸತ್ರೆ ಪೋಸ್ಟ್ ಬಗ್ಗೆ ಒಂದೊಂದ ತಿಳ್ಸಿಕೊಡ್ತವೆ ನೋಡಿ ಇಲ್ಲಿ ಟೋಟಲ್ ಆಗಿ ಎಂಬತ್ತು ಪೋಸ್ಟ್ಗಳು ಖಾಲಿರತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ವಿವಿಧ ಒಂದು ರಾಜ್ಯದಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇದರಲ್ಲಿ ಯಾವ್ದು ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಒಂದು ಸ್ನೇಹಿತರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಇದ್ರ ಸೆಲೆಕ್ಟ್ ಮಾಡಿದ ತಕ್ಷಣ ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ನಿಮಗೆ ತಿಳಿಸ್ತಾ ಇರೋದು ಇಲ್ಲಿ ಮೊದಲನೇದಾಗಿ ಅಫ್ಲಾ ನೋವು ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಫ್ಲಾ ನೋವು ಮೇಲೆ ಡೈರೆಕ್ಟ್ ಆಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಹೊಂದಿರ್ತಾರ ಆ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೇನೆ ಇದು ಸರೋರ್ ಇತ್ತಂದ್ರೆ ಓಪನ್ ಆಗೋಲ್ಲ ಆದಷ್ಟು ಸ್ವಲ್ಪ ವೇಟ್ ಆಗ್ಬಹುದು ಒಂದು ನಿಮಿಷ ತಡ ಆಗ್ಬಹುದು ಇಲ್ಲಿ ಅರ್ಜಿ ಸಲ್ಲಿಸುವ ಯಾವ ರೀತಿ ನೋಡೋಕ್ಕಿಂತ ಮೊದಲು ಹುದ್ದೆ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇವೆ ಅದ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೋಡಿ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲಿಗೆ ತಿಳ್ಸಿ ವೆಬ್ಸೈಟ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಬನ್ನಿ ಸ್ನೇಹಿತರೆ ಪೋಸ್ಟ್ ಬಗ್ಗೆ ಒಂದೊಂದ್ ತಿಳಿಸ್ಕೊಡ್ತಾವ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಯಾವ ಒಂದು ಸಂಸ್ಥೆಯಲ್ಲಿ ಕಲಿರೋ ಪೋಸ್ಟ್ ಇದೆ ಅಂದ್ರೆ ಇದು ಟಾಟಾ ಕಂಪನಿಯಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಈ ಒಂದು ಕಂಪನಿ ಎಲ್ಲಾ ಒಂದು ಕರ್ನಾಟಕದ ಜನರಿಗೆ ಗೊತ್ತಿದೆ ಮತ್ತೆ ಇಡೀ ಭಾರತದ ಎಲ್ಲ ಒಂದು ಜನರಿಗೆ ಗೊತ್ತಿರತ ಎಲ್ಲರ ಹತ್ರ ಈ ತರದು ಗಾಡಿ ಇರೋ ಕಾರ್ಗಳು ಇರ್ತಾವ ಮತ್ತು ಬೈಕ್ ಗಳು ಇದ್ದಾರತ ಇದ್ರ ಬಗ್ಗೆ ನಾನು ಕೂಡ ಹೆಚ್ಚಿಗೆ ಹೇಳಲ್ಲ ಈ ಬನ್ನಿ ಸ್ನೇಹಿತರೆ ಪೋಸ್ಟ್ ಬಗ್ಗೆ ಒಂದೊಂದ್ ತಿಳಿಸ್ಕೊಡ್ತೇವೆ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ ಇಲ್ಲಿ ಮೊದಲನೇದಾಗಿ ಉನ್ನತದ ನಿರ್ವಾಹಕ ಪೋಸ್ಟಿಗೆ ಅರ್ಜಾನ ಕರೆದಿರ್ತಾರ ಅದೇ ರೀತಿಯಾಗಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಖಾಲಿರತ ಮತ್ತು ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಆಗಲೇ ತಿಳಿಸಿಕೊಟ್ಟಂತ ಅಧಿಕಾರಿ ಹುದ್ದೆಗಳು ಖಾಲಿ ಖಾಲಿರತ ಮತ್ತು ನಿರ್ದೇಶಕ ಪೋಸ್ಟ್ ಖಾಲಿ ಖಾಲಿರತ್ತೆ ಮತ್ತು ಹಿರಿಯ ಒಂದು ಖ್ಯಾತಿ ಅಧಿಕಾರಿ ಪೋಸ್ಟ್ ಖಾಲಿ ಇಂಜಿನಿಯರಿಂಗ್ ಇಂಜಿನಿಯರ್ ಗೆ ಅರ್ಜಾನ ಕರೆದಿರ್ತಾರೆ ಮತ್ತು ಲೆಕ್ಕ ಪರಿಶೋಧಕ ಪೋಸ್ಟ್ ಖಾಲಿ ಖಾಲಿರತ್ತ ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇತರೆ ಪೋಸ್ಟ್ ಕೂಡ ಖಾಲಿ ಇದಾವೆ ಇದರಲ್ಲಿ ಯಾವ್ದು ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು ಅರ್ಜನ ಸಲ್ಲಿಸಬಹುದು ಇದು ಆನ್ಲೈನ್ ಮುಖಾಂತರಾಗಿ ನೀವು ಅರ್ಜನ ಸಲ್ಲಿಸಬೇಕಾಗತ್ತ ಅವ್ನ ಶಿಕ್ಷಕರ ತುಂಬಾ ಜನ ಕೇಳಬಹುದು ಯಾವೊಂದು ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸಬೇಕು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿರತ್ತಂತ ನಮ್ಮ ಕರ್ನಾಟಕದಲ್ಲಿ ಕೆಲಸ ಇರತ್ತೆ ಇಡೀ ಭಾರತದಲ್ಲಿ ಕೆಲಸ ಇರತ್ತೆ ಮತ್ತು ಇಡೀ ಭಾರತದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿನ ಸಲ್ಲಿಸ್ತಾರೆ ಮತ್ತು ಆಯ್ಕೆದ ಅಭ್ಯರ್ಥಿ ನಿಮಗೆ ಮಂತ್ಲಿ ವೇತನ ಎಷ್ಟು ಕೊಡಬಹುದು ಅಂದ್ರೆ ನಿಮಗೆ ಪ್ರತಿ ದಿನಕ್ಕೆ ಸಂಬಂಧಪಟ್ಟಂತೆ ಏಳ್ನೂರರಿಂದ ಸುಮಾರು ಒಂದು ಸಾವಿರದ ಏಳ್ನೂರ ತನಕ ವೇತನ ಆಗಿರತ್ತೆ ನಿಮಗೆ ಕೆಲಸ ಯಾವ ರೀತಿಯಾಗಿ ಮಾಡ್ತಿರಲ್ಲ ಅದರ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ಈ ಒಂದು ಟಾಟಾ ಕಂಪ್ನಿಯಿಂದ ಸುಮಾರು ವರ್ಷಕ್ಕೆ ನಿಮಗೆ ಒಂದು ಲಕ್ಷದಿಂದ ಎರಡು ಲಕ್ಷ ತನಕ ಸಂಪಾದಿಸಬಹುದು ನೀವು ಯಾವ ರೀತಿ ಕೆಲಸ ಮಾಡ್ತಿರಲ್ಲ ಅದರ ಮೇಲೆ ನಿಮಗೆ ಕೆಲಸದ ಆಧಾರದ ಮೇಲೆ ವೇತನ ಆಗಿರೋ ಮತ್ತು ಹುದ್ದೆ ಸ್ಥಳ ನೋಡಿ ನಮ್ಮ ಕರ್ನಾಟಕ ಆಗ್ಬೋದು ಅಥವಾ ಬೇರೆ ರಾಜ್ಯ ಆಗ್ಬೋದು ಇಡೀ ಭಾರತದಲ್ಲಿ ಕೆಲಸ ರಾತ ಮತ್ತು ಟಾಟಾ ಈ ಒಂದು ಕಂಪನಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವಯಸ್ಸು ಮಿತ್ರ ನೋಡೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಗರಿಷ್ಠ ವಯಸ್ಸು ಐವತ್ತಾರು ಈ ಒಂದು ಐವತ್ತಾರು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬೇಕು ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಇದೊಂದು ತೆಲೆಯಲ್ಲಿ ಇನ್ನು ಅರ್ಧ ಸುಲ್ಕ ಬರೋದಾದ್ರೆ ಯಾವುದೇ ರೀತಿ ನಿಮಗೆ ಅರ್ಧ ಶುಲ್ಕ ಇರುವುದಿಲ್ಲ ಉಚಿತವಾಗಿ ನೀವು ಅರ್ಜನ ಸಲ್ಲಿಸೆ ಇನ್ನು ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಮೊದಲೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಯಾವುದೇ ಡಿಗ್ರಿ ಪಾಸ್ ಆದರು ಅಥವಾ ಸ್ನಾತಕೋತ್ತರ ಕಂಪ್ಲೀಟ್ ಮಾಡಿದವರು ಮತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಇದರ ಜೊತೆಗೆ ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ತಿಳಿಸಿಕೊಟ್ಟಂತೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇಲ್ಲದೆ ನೇಮಕಾತಿ ಆಗಾತ ಡೈರೆಕ್ಟ್ ಆಗಿ ನಿಮಗೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಅಥವಾ ಸಂದರ್ಶನ ಮುಖಾಂತರಗೆ ಮತ್ತು ಇದರ ಜೊತೆಗೆ ಡಾಕ್ಯುಮೆಂಟ್ಸ್ಪೇಷನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಈಗಾಗಲೇ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿಗಳು ಪ್ರಾರಂಭ ಆಗಿದೆ ಇದಕ್ಕೆ ಕೊನೆಯ ದಿನಾಂಕ ಅಂತ ಯಾವುದೇ ರೀತಿಯಾಗಿ ಅನೌನ್ಸ್ ಅಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಪ್ರಾರಂಭ ಆಗಿದೆ ಅಷ್ಟೇ ಕೊನೆಯ ದಿನಾಂಕ ಅಂತ ಯಾವುದೇ ರೀತಿಯಾಗಿ ಅನೌನ್ಸ್ ಮಾಡಿಲ್ಲ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಬನ್ಸ್ ಅಂದ್ರೆ ಪೋಸ್ಟ್ ಬಗ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಒಂದೊಂದ ತಿಳಿಸ್ಕೊಡ್ತವೆ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ನಾವು ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿರ್ತಾರ ಅದನ್ನ ಓದ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಅಪ್ಲೈ ನೋವು ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ಲಾದ್ರು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಟರ್ಮ್ ಅಂಡ್ ಕಂಡೀಷನ್ ಬರ್ತವೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆ ಎಗ್ರಿ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಬೇರೆ ಕೂಡ ಕ್ಲಿಕ್ ಮಾಡ್ಕೋಬಹುದು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಹೋಮ್ ಪೇಜ್ ಓಪನ್ ಆಗತ್ತೆ ಹೋಮ್ ಪೇಜ್ ಓಪನ್ ಆಗ ತಕ್ಷಣ ಈ ರೀತಿ ನೀವು ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೀವು ಪರ್ಸನಲ್ ಡಿಟೇಲ್ಸ್ ಅನ್ನ ಹಾಕಬೇಕಾಗತ್ತೆ ಟೈಟಲ್ ಹಾಕಬೇಕು ಯಾವೊಂದು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸ್ತಿದ್ರಲ್ಲ ಮಿಸ್ಟರ್ ಇದ್ರೆ ಮಿಸ್ಟರು ಅಥವಾ ಮಿಸ್ಸಸ್ ಇದ್ರೆ ಮಿಸ್ ಯಾವ್ದಾರ ಹಾಕೊಳ್ಳಿ ಅದನ್ನು ನಿಮ್ಮ ಹೆಸರನ್ನು ಹಾಕಬೇಕಾಗತ್ತೆ ಇಲ್ಲಿ ನಿಮ್ಮ ಹೆಸರನ್ನು ಹಾಕೊಂಡ ತಕ್ಷಣ ಇಲ್ಲಿ ಮೂರನೇದಾಗಿ ಮಿಡಲ್ ನೇಮನ್ನು ಹಾಕಬೇಕು ಮಿಡಲ್ ನೇಮ್ ಏನಿದಿಲ್ಲ ಅದನ್ನ ಹಾಕೊಳ್ಳಿ ನಿಮ್ಮ ಲಾಸ್ಟ್ ನೇಮ್ ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಮೊದಲಿಗೆ ತಿಳಿಸ್ಕೊಟ್ಟಂತೆ ನೀವು ಅದ್ರ ಸೆಲೆಕ್ಟ್ ಆದರೆ ಇಮೇಲ್ ಐ ಗೆ ಎಸ್ ಎಮ್ ಎಸ್ ಬರತ್ತೆ ಮತ್ತು ಮೊಬೈಲ್ ನಂಬರ್ ಅನ್ನು ಒಂದು ಶಿಕ್ಷಕರ ಮೊಬೈಲ್ ನಂಬರ್ ಕಂಪಲ್ಸರಿ ಬೇಕು ಅದೇ ರೀತಿಯಾಗಿ ಡೇಟ್ ಆಫ್ ಅನ್ನು ಹಾಕಬೇಕು ನಿಮ್ಮ ಒಂದು ತಿಂಗ್ಳು ಹಾಕಬೇಕಾಗತ್ತ ಮತ್ತು ವರ್ಷ ಹಾಕೋಬೇಕಾಗತ್ತ ನೀವನಾದರೂ ಪುರುಷ ಆಗಿದ್ರೆ ಪುರುಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಮಹಿಳಾ ಅಭ್ಯರ್ಥಿ ಆಗಿದ್ರೆ ಮಹಿಳಾ ಅಭ್ಯರ್ಥಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇದ್ರ ಜೊತೆಗೆ ನೀವು ಕ್ಯಾಟಗರಿ ಕೇಳತ್ತ ಒಂದು ವರ್ಗಕ್ಕೆ ಸೇರಿದ್ರ ಅಂತ ಸಿ ಅಭ್ಯರ್ಥಿ ಆಗಿದ್ರೆ ಓ ಬಿ ಸಿ ಅಭ್ಯರ್ಥಿ ಅಥವಾ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಆಗಿದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವುದೋ ವರ್ಗ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತ ನಾನಿಲ್ಲಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಮತ್ತು ಕಂಟ್ರಿ ಕೇಳತ್ತೆ ಯಾವೊಂದು ಸಿಟಿ ಅಂತ ನೀವು ಈ ಒಂದು ಅಪ್ಲಿಕೇಶನ್ಗೆ ಹಾಕ್ತಾ ಕೇಳತ್ತೆ ಈ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಸಿಟಿಯನ್ನ ಇಲ್ಲಿ ಹಾಕಬೇಕು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ಇರತ್ತಲ್ಲ ಅದೇ ರೀತಿಗೆ ಹಾಕೋಬೇಕಾಗತ್ತೆ ಮತ್ತೆ ನಿಮಗೆ ಎಷ್ಟು ವರ್ಷ ಅನುಭವ ಇದೆ ಅದನ್ನ ಹಾಕೊಳ್ಳಿ ಜೀರೋ ಇದ್ರೆ ಕೂಡ ಜೀರೋ ಹಾಕ್ಬೋದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಟ್ಟಿದ್ರು ಕೂಡ ಹಾಕ್ಬೋದು ಇಲ್ಲಿ ನಿಮಗೆ ಯಾವುದೇ ರೀತಿ ಅನುಭವ ಇರಲಿಲ್ಲ ಅಂದ್ರೆ ಕೂಡ ನೀವು ಅರ್ಜನ್ನ ಸಲ್ಲಿಸಬಹುದು ನಾನು ಜೀರೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಜೊತೆಗೆ ಸೆಲೆಕ್ಟ್ ಮಂತ್ ಅಂತ ಕೇಳತ್ತೆ ಯಾವ ಒಂದು ಮಂತ್ ನಲ್ಲಿ ಒಂದು ಅನುಭವ ಹೊಂದಿದ್ರ ಅಂತ ಕೇಳತ್ತೆ ಅದನ್ನ ಹಾಕೊಳ್ಳಿ ಎಷ್ಟು ತಿಂಗಳು ಅನುಭವ ಹೊಂದಿದ್ರ ಅಂತ ನೀವಾದ್ರೂ ಚಿರೋ ತಿಂಗಳು ಅನುಭವ ಹೊಂದಿದ್ರೆ ಚಿರೋ ತಿಂಗಳು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಜೀರೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೆ ಮತ್ತು ಮಂತ್ ಕೇಳತ್ತೆ ಅದನ್ನು ಕೂಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಎಂಟ್ರಿ ಅಮೌಂಟ್ ಕೇಳತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಡೇಸ್ಗಳು ಕೇಳತ್ತೆ ಇಲ್ಲಿ ವಿವಿಧ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ರೆಸ್ಯುಮಿ ಕೇಳತ್ತೆ ರೆಸ್ಯುಮಿ ಹಾಕಿದ ತಕ್ಷಣ ಡೈರೆಕ್ಟ್ ಆಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆದ್ಮೇಲೆ ನೀವೇನಾದ್ರು ಸೆಲೆಕ್ಟ್ ಆದ್ರೆ ನಿಮಗೆ ಒಂದು ತಿಂಗಳಾಗಬಹುದು ಅಥವಾ ಹದಿನೈದು ದಿವಸ ಆಗಬಹುದು ಅಥವಾ ಒಂದು ವಾರದಲ್ಲಿ ನಿಮ್ಗೆ ಏನಾದ್ರು ಸೆಲೆಕ್ಟ್ ಆದ್ರೆ ಎಸ್ ಎಮ್ ಎಸ್ ಮೂಲಕ ಎಸ್ ಎಂ ಎಸ್ ಕಳಿಸ್ತಾರೆ ಅಥವಾ ಇಮೇಲ್ ಮೂಲಕ ಇಮೇಲ್ ಐಡಿ ಕಳಿಸ್ತಾರೆ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ನೋಡಿ ನೋಡಿಸ್ತಾರೆ ಈ ರೀತಿ ನೀವು ಸಲ್ಲಿಸಬೇಕು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ತಂದ್ಕೋತೇವೆ ಇದರದ್ದು ಆಫೀಸಿಯಲ್ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ನೀವು ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಮತ್ತು ಅದರದಂತ ನೀವು ಅರ್ಜಾನ ಸಲ್ಲಿಸಬಹುದು ನೋಡಿ ಅಂತಾರೆ ಇದ್ರಲ್ಲಿ ಎಲ್ಲಾ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸ್ವಲ್ಪ ತಪ್ಪು ತಪ್ಪಾಗಿ ಓದಿರಬಹುದು ಯಾಕಂದ್ರೆ ಈ ಒಂದು ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಳೆ ಬರ್ತಾ ಇದೆ ಅದೇ ಒಂದು ಕಾರಣಕ್ಕೆ ಸ್ವಲ್ಪ ಬೇಗ ನಿಮಗೆ ಹೇಳಿ ತಿಳಿಸ್ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಅಂದ್ರೆ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಳೆ ಬರ್ತಿದ್ದಿಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ದು ಯಾವ್ದು ಜಿಲ್ಲೆ ಅಂತ ಒಂದು ಸರಿ ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ನಮ್ಮದು ಜಿಲ್ಲೆ ಬೆಳಗಾವಿ ನಿಮ್ಮದು ಜಿಲ್ಲೆ ಯಾವುದಂತ ಒಂದು ಸರಿ ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಬಹುದು ತುಂಬಾ ಜನ ಕೇಳ್ತಾರೆ ಸರ್ ನಿಮ್ಮದು ಯಾವ್ದು ಜಿಲ್ಲೆಯಿಂದ ನೀವು ವಿಡಿಯೋ ಮಾಡ್ತಾ ಇದ್ದಾರ ಅಂತ ಸ್ನೇಹಿತರೆ ನಮ್ದು ಜಿಲ್ಲೆ ಬೆಳಗಾವಿ ಜಿಲ್ಲೆ ಆಗಿರತ್ತೆ ಒಂದು ವೀಕ್ಷಕರ ನಿಮ್ಮದು ಜಿಲ್ಲೆ ಯಾವ್ದಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಮುಂದುವರೆ ಎಲ್ಲರಿಗೂ ಧನ್ಯವಾದ